ಉತ್ಸಾಹದಿಂದ ಒಳ್ಳೆಯ ಉದ್ದೇಶ ಇದ್ದರೆ ಖಂಡಿತ ಉತ್ಸವ ಮಾಡ್ಬೋದು. ಅದೇ ನಾವೆಲ್ಲ ಇವರಪ್ಪನ ತೊಡೆ ಮೇಲೆ ಕುಟ್ಕೊಂಡು ಬೆಳೆದವ್ರು, ನಾನು ಕೂಡ ಕದಿಮಕ್ಕಳರು ಸಿನಿಮಾದಲ್ಲಿ ಪ್ರೇಮ ಮಾತ್ರ ನಾನು ಪ್ರೊಡ್ಯೂಸರ್ ಆಗಬೇಕಾದ್ರೆ ಪ್ರಭಾಕರ್ ಇಲ್ಲದೆ ನಾನು ಸಿನಿಮಾನೇ ಮಾಡ್ತಿರಲಿಲ್ಲ. ಪ್ರಭಾಕರ್ ಕಾಲ ಮೇಲೆ ಕೂತಿರ್ತಿದ್ದೆ ನಾನು. ಫಸ್ಟ್ ಫೈಟ್, ಫಸ್ಟ್ ಶಾರ್ಟ್ ಅಂಬರೀಷ್ ಮೂಗಿಗೆ ಹೊಡೆದೆ ನಾನು. ಅಂಬರೀಷ್ ಫುಲ್ ಸೆಟ್ ರೌಂಡ್ ಹೊಡ್ಕೊಂಡು ನೋಡಿ ಬಂದ, ಲೇ ಫೈಟ್ ಮಾಡ್ತೀವಿ ಹಂಗಲ್ಲ ಕಣ, ಫೈಟ್ ಮಾಡೋದು ನಿನ್ನ ಕೈ ಬರೀ ಇಷ್ಟೇ ಬರಬೇಕು, ನೀನು ಫುಲ್ಲಾಗಿ ಬಿಟ್ಬಿಟ್ಟೆ ಅಂದ. ಸೊ ಅಲ್ಲಿ ಫೈಟ್ ಕಲಿಸಿದ್ದೆ ನಿಮ್ಮ ಅಪ್ಪ ನನಗೆ. ಪ್ರಭಾಕರ್ ಕೇಮ್ ಎಸ್ ಎ ಜೂನಿಯರ್ ಆರ್ಟಿಸ್ಟ್, ಫಸ್ಟ್ ಒಂದು ಚಿಕ್ಕ ಚಿಕ್ಕ ಫೈಟ್ರಾಗಿ ಬರೋ. ನಮ್ಮ ಫಾದರ್ಗೆ ತುಂಬ ಇಷ್ಟ ಪ್ರಭಾಕರ್ ಅಂದರೆ, ಯಾವಾಗ ಬಂದರೂ ಫ್ರೀ ಸಿಕ್ಕಿದಾಗೆಲ್ಲ ಆಫೀಸಲ್ಲಿ ಬಂದು ಕೂತಿರೋರು. ಪ್ರಭಾಕರು ಪ್ರಭಾಕರ್ನ ಹೀರೋ ಮಾಡಬೇಕು ಅಂತ ಕದಿಮಕ್ಕಳರಲ್ಲಿ ಹೀರೋ ಮಾಡೋಕ್ಕೆ ಹೊರಟಾಗಲೇ ಜಿದ್ದು ಸಿನಿಮಾನು ಸ್ಟಾರ್ಟ್ ಆಗೋಯ್ತು ಅವ್ರಿಗೆ. ಅವಾಗ ಹೀರೋ ಆಗಿದ್ದು ಪ್ರಭಾಕರು. ಪ್ರಭಾಕರ್ 1000 ಪಿಕ್ಚರ್ ಮಾಡಲಿ, 1000 ಪಾತ್ರ ಮಾಡಲಿ, ಆದರೆ ಪ್ರೇಮ್ ಲೋಕಕ್ಕೆ ಅವರೇ ಪ್ರಿನ್ಸಿಪಲ್. ಆ ಪಾತ್ರನ ಯಾರೂ ಮರೆಯೋಕ್ಕಾಗೋದಿಲ್ಲ. ಪ್ರಭಾಕರ್ ಇಲ್ಲಿ ಪ್ರಭಾಕರ್ ಎಷ್ಟು ಸಾಫ್ಟ್ ಅಂದರೆ ಸ್ಕ್ರೀನ್ಗೂ ಅದಕ್ಕೆ ಸಾಧ್ಯವೇ ಇಲ್ಲ. ಏನಾದರೆ ಸ್ಕ್ರೀನಲ್ಲಿ ಒಂದು ಹೀರೋ ಬಿಟ್ಟು ಬೇರೆ ವಿಲ್ಲನ್ಸ್ಗಿದೆ ಕ್ಲಾಪ್ಸ್ ಬರುತ್ತೆ ಅಂದರೆ ಅದು ಫಸ್ಟ್ ಸ್ಟಾರ್ಟ್ ಆಗಿದೆ ಪ್ರಭಾಕರಿಂದ. ಸುಮ್ಮನೆ ಒಂದು ಕ್ಲೋಸಪ್ ಇದ್ದರೆ ಸಾಕ, ಬಂದ ಪ್ರಭಾಕರ್ ಅಂತ ಆ ಥರ ವಿಸಲ್ ಹೊಡೆಯೋರು ಎಲ್ಲರೂ ಟೈಗರ್ ಪ್ರಭಾಕರ್ಗೆ. ಅದು ಪ್ರಭಾಕರ್ ಅವ್ರಿಗೆ ಇದ್ದಿದ್ದ ಇಮೇಜು. ಆಮೇಲೆ ಎಲ್ಲಿಂದ ಎಲ್ಲಿಗೆ ಕ್ಯಾರೆಕ್ಟರ್ ಎಲ್ಲಿಂದ ಎಲ್ಲಿಗೆ ಬೆಳ್ಕೊಂಬಂದರು, ಡೈರೆಕ್ಟ್ ಮಾಡಿದ್ರು, ಪ್ರೊಡ್ಯೂಸ್ ಮಾಡಿದ್ರು, ಒಟಾಲಿ ಏನು ಸಾಧಿಸಿರೋದು ಆ ಥರ ಒಂದು. ನಾನು ಹೇಳ್ತೀನಲ್ಲ, ಎಲ್ಲ ವಿಲನ್ ಮಕ್ಕಳುಗಳು ಹೀರೋ ಆಗೋದು, ದರ್ಶನ್ ಇರ್ಬೋದು, ನೀನಿರ್ಬೋದು, ಇಲ್ಲಿ ಇವನು, ಎಲ್ಲ ವಿಲನ್ ಮಕ್ಕಳುಗಳು ಹೀರೋ ಆಗ್ತಾಯಿದ್ದಾರೆ. ದೇವರಾಜ್ ಮಗನು ಹೀರೋ ಆದ. ಈ ವಿಲನ್ಗಳು ನಮ್ಮನ್ನು ಹೊಡೆದು 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 ನಮ್ಮನ್ನು ಹೀರೋ ಮಾಡಿಸೋದು. ಇವ್ರು ಎಷ್ಟು ನಮ್ಮನ್ನು ಹೊಡಿತಾರೋ, ಎಷ್ಟು ಬೈತಾರೋ, ಅಷ್ಟು ದೊಡ್ಡದಾಗಿ ನಾವು ಬೆಳೆದ್ವಿ. ಯಾವ ಹೀರೋನು ಕ್ಯಾರೆಕ್ಟರ್ ಆರ್ಟಿಸ್ಟ್ ಇಲ್ಲದೆ ಬೆಳೆಯೋದಿಲ್ಲ. ಯಾವ ಹೀರೋನು ಯಾವ ಕಾರಣಕ್ಕೂ ವಿಲನ್ಸು ಕ್ಯಾರೆಕ್ಟರ್ ಆರ್ಟಿಸ್ಟ್ ಇಲ್ಲದೆ ಅವನು ಹೀರೋ ಆಗೋದಕ್ಕೆ ಸಾಧ್ಯ ಇಲ್ಲ. ನಾವು ಹೀರೋ ಆಗೋದಕ್ಕೆ ಕಾರಣ ಇವರುಗಳೇ. ಅವರು ಹೀರೋ ಆದರು, ಪ್ರೊಡ್ಯೂಸರ್ಸ್ ಆದರು, ಇಂಡಸ್ಟ್ರಿ ಎಲ್ಲೋ ಬೆಳೀತಾ ಇದೆ ಇವಾಗ ನೋಡೋ ಖುಷಿ. ಈ ವಾತಾವರಣಕ್ಕೆಲ್ಲ ಇದು ಈ ಸಿನಿಮಾಗೂ ನಮಗೆಲ್ಲ ಸಂಬಂಧನೇ. ನಾವೇನು ಎಲ್ಲೂ ಇಲ್ಲವೇ ಇಲ್ಲ ಈ ಸಿನಿಮಾದಲ್ಲಿ, ಬಟ್ ಆದರೂ ಇದ್ದೀವಿ. ಎಲ್ಲಿದ್ದೀವಿ? ಇವರು ಅಪ್ಪನ ಜೊತೆ ಓಡಾಡಿದ್ದೀವಿ ನಾವು. ಫುಲ್ ಇಂಡಸ್ಟ್ರಿಯಲ್ ಏನಾದರೂ ಒಂದು ಒಳ್ಳೇದಾಗುತ್ತೆ ಅಂದರೆ ಫಸ್ಟು ಯಾರೇ ಬಂದು ಕರೆದ್ರು ಇಲ್ಲ ಅಂತ ಹೇಳೋಕ್ಕೆ ಬಾಯೇ ಬರೋದಿಲ್ಲ ನಮಗೆ. ಏನೇ ಕೆಲಸ ಆದರೂ ಬಿಟ್ಟು ನಡೀವಿ ಹೋಗೋಣ. ಅದು ಹುಡುಗರು ಮಾಡ್ತಾಯಿದ್ದಾರೆ ಅಂದರೆ ನಮ್ಮ ಹುಡುಗರು ಮಾಡ್ತಾಯಿದ್ದಾರೆ, ನನ್ನ ಮಕ್ಕಳು ಮಾಡಿದಷ್ಟೇ ಖುಷಿ. ಅಷ್ಟೇ, ನಿನಗೂ ಒಳ್ಳೇದಾಗಲಿ. ಟೈಗರ್ ಟಾಕೀಸು ಅನ್ನೋ ಒಂದು ಪ್ರೊಡಕ್ಷನ್ ಆಫೀಸ್ ಓಪನ್ ಮಾಡಿದ್ರೆ ಚೆನ್ನಾಗಾಗಲಿ. ಟ್ರೈಲರ್ ಚೆನ್ನಾಗಿದೆ ಚೆನ್ನಾಗಿಲ್ಲ ನಾನು ಹೇಳೋದಿಲ್ಲ, ಟೀಸರ್ ಯಾವಾಗಲೂ ಚೆನ್ನಾಗೇ ಇರುತ್ತೆ ಅಲ್ವಾ? ಹುಡುಗಿನ ಚುಡಾಯಿಸ್ಬೇಕ್ರೆ ಚೆನ್ನಾಗಿರ್ತಾಳೆ ಅಲ್ವಾ? ಅವಳೆ ಟೀಸ್ ಮಾಡೋಕ್ರೆ ಎಲ್ಲ ಚೆನ್ನಾಗಿರುತ್ತೆ. ಆಮೇಲೆ ಅಪ್ಪ ಅಮ್ಮೆಲ್ಲ ಬಂದು ಫಿಟ್ಟಿಂಗ್ ಇಡೋಕೆ ಸ್ಟಾರ್ಟ್ ಮಾಡ್ತಾರೆ, ಓ ಇದ್ಯಾಕೆ ಅದೇನು ಇದೇನು ಅದೇನು ಅಂತ. ಸೊ ಆ ಟೀಸರ್ ಆದಮೇಲೆ ಬರೋವಂಥ ಟ್ರೈಲರ್ಸ್ ಆಗಲಿ ಸಿನಿಮಾ ಆಗಲಿ ಅದು ನಿಮಗೆ ಬೇಕು, ಚೆನ್ನಾಗಿ ಮಾಡಿರಬೇಕು ಅನ್ನೋದು ಇಂಪಾರ್ಟೆಂಟು. ಇಂಡಸ್ಟ್ರಿ ಬೆಳೆದಿದೆ, ಯಾವ ಸಿನಿಮಾ ಕೊಟ್ಟರು ಜನ ನೋಡ್ತಾರೆ, ಚೆನ್ನಾಗಿದ್ರೆ ನೋಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಇವತ್ತು ಜನ ಬರ್ತಾಯಿದ್ದಾರೆ. ಇವತ್ತು ಏನಾಗ್ಬಿಟ್ಟಿದೆ ಅಂದರೆ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಇವತ್ತು ಆ್ಯಕ್ಚುಲಾಗಿ ನಾನು ಬರೋಕ್ಕೆ ಮುಂಚೆ ಯೂಶ್ವಲಾಗಿ ಹೀರೋಗಳು ಲೇಟಾಗಿ ಬರ್ತಾರೆ, ಅವರು ಲೇಟಾಗಿ ಬರ್ತಾರೆ ಅನ್ನೋದು ಮಾತುಕತೆಗಳು. ಇವತ್ತು ಸರ್ ಪ್ರೆಸ್ ಅವ್ರು ಇರೋಲ್ಲ, ಸರ್ ಪ್ರೆಸ್ ಅವ್ರು 7:30 ಮೇಲೆ ಇರೋಲ್ಲ, ಬೇಗ ಬಂದುಬಿಡಿ ಸರ್ ಅಲ್ವಾ? ಸೊ ಈ ಥರ ರಿಕ್ವೆಸ್ಟ್ ಮಾಡಿ ಕರೆಸ್ಕೊಂಡ್ರು ಅಂದರೆ ಒಂದ್ರ ಮೇಲೆ ಒಂದು ಸಿನಿಮಾಗಳು ಒದ್ದಾಡಿ ಉರುಳಾಡಿ ಸೋಷಿಯಲ್ ಮೀಡ್ಯಾದಲ್ಲಿ ಬೀಳ್ತಾವೆ, ಆದರೆ ಅದರಲ್ಲಿ ಇದ್ದೊಳೋದು ಯಾವುದೋ ಒಂದು. ಸೊ ಇಟ್ ಇಸ್ ಐ ಟೈಮ್ ಎಲ್ಲರೂ, ನೀವು ಸಿನಿಮಾದವ್ರು ಎಲ್ಲರೂ ಒಟ್ಟಿಗೆ ನೋಡ್ಕೊ, ಎಲ್ಲ ಸಿನಿಮಾಗಳು ಒಟ್ಟಿಗೆ ನುಗ್ಗೋದ್ರಲ್ಲಿ ಏನೂ ಅರ್ಥ ಇಲ್ಲ. ಇವತ್ತು ಐ ಟೈಮ್ ನೀವು ನೋಡಿಕೊಂಡು ಮಗು ಡೆಲಿವರಿನ ಚೆನ್ನಾಗಿ ಮಾಡಬೇಕ್ರಿ ಅಲ್ವಾ? ಡೆಲಿವರಿ ಇಂಪಾರ್ಟೆಂಟು. ಒಟ್ಟಿಗೆಲ್ಲ ತಂದರೆ ಒಟ್ಟಿಗೆಲ್ಲ ಡೆಲಿವರಿ ಹೋದರೆ ಡಾಕ್ಟ್ರು ಕೂಡ ಏನು ಮಾಡ್ತಾನೆ, ಯಾವುದನ್ನು ನೋಡಬೇಕು ಅಂತ ಗೊತ್ತಾಗಲ್ಲ, ಯಾವ ಪೇಷಂಟ್ ನೋಡಬೇಕು ಗೊತ್ತಾಗಲ್ಲ. ಸೊ ಒಂದು ಉಳ್ಕೊಂಡ್ರೆ 4 ಪೇಷಂಟ್ ಆಗೋಗತ್ತಿದ್ರಲ್ಲಿ. ಸೊ ಎಲ್ಲ ಪ್ರೊಡ್ಯೂಸರ್ಸು ಎಲ್ಲ ನೀವುಗಳು ನಿಮ್ಮ ಸಿನಿಮಾನ ನೋಡಿಕೊಂಡು ಟೈಮ್ ನೋಡಿಕೊಂಡು ಯಾವ ಸಿನಿಮಾ ಬಿಡಬೇಕು ಯಾವಾಗ ರಿಲೀಸ್ ಮಾಡಬೇಕು ನೋಡಿಕೊಂಡು ಅದಕ್ಕೆ ಸಮಯ ನೋಡ್ಕೊಂಡು ರಿಲೀಸ್ ಮಾಡಿದ್ರೆ ಇಂಡಸ್ಟ್ರಿ ಇನ್ನಷ್ಟು ಬೆಳೆಯುತ್ತೆ ಅನ್ನೋದು ಒಂದು ತಿಳ್ಕೊಬೇಕಾದ ವಿಷಯ. ಇನ್ನು ನೀನು ನೋಡೋಕ್ಕೆ ನಿಮ್ಮ ಅಪ್ಪನ ಥರನೇ ಇದೆಯಾ? ಓಕೆ, ನಿಮ್ಮ ಅಪ್ಪ ದಿಟ್ಟು ನಿಮ್ಮ ಅಪ್ಪ. ನಾನಂತೂ ನೀನು 20 ವರ್ಷ ಎಲ್ಲೂ ನೋಡಿಲ್ಲ, ಅಲ್ಲಿ ಸಿನಿಮಾದಲ್ಲಿ ಅಲ್ಲಿ ಇಲ್ಲಿ ಟ್ರೈಲರ್ ನೋಡಿದ್ದು, ಇವತ್ತೇ ನೋಡಿದ್ದು ನಿನ್ನ. ಅದೇ ಥರ ಗಲೀಜಾಗೂ ಇದೆಯಾ ಸ್ಕ್ರೀನ್ ಮೇಲೆ? ಚೆನ್ನಾಗೂ ಕಾಣಿಸ್ತೀಯಾ? ತುಂಬ ಚೆನ್ನಾಗಿ ಮುದ್ದಾಗಿ ಮಾಡಿದ್ಯಾ? ಆ್ಯಕ್ಟಿವ್ ಮಾಡ್ತಿದ್ಯಾ? ಚೆನ್ನಾಗಿ ಮಾಡ್ತಿದ್ಯಾ? ಆ್ಯಕ್ಷನ್ ಚೆನ್ನಾಗಿ ಮಾಡ್ತಿದ್ಯಾ? ಎಲ್ಲ ಯು ಹ್ಯಾವ್ ಫಿಲ್ಡ್ ಅಪ್ ಯುವರ್ ಫಾದರ್ಸ್ ಪ್ಲೇಸ್. ನಾವು ರೆಸ್ಪಾನ್ಸಿಬಿಲಿಟಿ ಇಸ್ ಮೋರ್ ಇಂಪಾರ್ಟೆಂಟ್. ಒಬ್ಬ ಪ್ರೊಡ್ಯೂಸರ್ ಆದಮೇಲೆ ರೆಸ್ಪಾನ್ಸಿಬಿಲಿಟಿ ಇಂಪಾರ್ಟೆಂಟ್ ಅಲ್ವಾ? ಹ್ಯಾವ್ ಎ ನೈಸ್ ಹೌ ಟು ಡೂ ಎ ಫಿಲಮ್, ವಾಟ್ ಫಾರ್ ಆರ್ ವಿ ಡೂಯಿಂಗ್ ಎ ಫಿಲಮ್, ಏನಕ್ಕೆ ಸಿನಿಮಾ ಮಾಡ್ತಾ ಇದ್ದೀವಿ, ಯಾಕೆ ಸಿನಿಮಾ ಮಾಡ್ತಾ ಇದ್ದೀವಿ, ಯಾರು ನೋಡಬೇಕು ಈ ಸಿನಿಮಾ, ಏನಕ್ಕೆ ನೋಡಬೇಕು ಈ ಸಿನಿಮಾ, ಅದು ತುಂಬ ಮುಖ್ಯ. ಅದನ್ನು ಉದ್ದೇಶ ಇಟ್ಕೊಂಡು ಮಾಡಿರಿ, ನಿಮ್ಮ ಗೆಲುವನ್ನು ಯಾರು ನಿಲ್ಸೋಕ್ಕಾಗೋದೇ ಇಲ್ಲ. ಅದು